ಬಹಳ ಸಂತೋಷ ಆಗ್ತಾ ಇದೆ. ಇವತ್ತು ಬಹಳ ಸಾವಿರ ಕಟ್ಟ ಜನ ಇಲ್ಲಿ ಸೇರಿದ್ದಾರೆ. ನಕಲಿ ಎನ್ಕೌಂಟರ್ ಇದರ ವಿಷಯದಲ್ಲಿ ನಾವು ಎಲ್ಲರೂ ಸೇರಿಕೊಂಡು ಸಂಪೂರ್ಣವಾಗಿ ಅದನ್ನು ಖಂಡನಿಸೋಣ. ಈ ವೇದಿಕೆಯಲ್ಲಿ ನಾವು ಯಾವ ಪಕ್ಷದ ನಾಯಕನಾಗಿ ಇಲ್ಲಿ ಬಂದಿಲ್ಲ, ಯಾವ ಸಂಘಟನೆ ನಾಯಕನಾಗಿ ಇಲ್ಲಿ ಬಂದಿಲ್ಲ, ಸಮುದಾಯದ ನಾಯಕನಾಗಿ ಇಲ್ಲಿ ನಾನು ಬಂದಿದ್ದೇನೆ. ಇವತ್ತು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ನಾನು, ಈ ಎನ್ಕೌಂಟರ್ ಅಲ್ಲಿ ನಮ್ಮ ಈ ರಾಜ್ಯದ ಸರ್ಕಾರ ಬಂದ ಮೇಲೆ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ನಡೀತಾ ಬರ್ತಾ ಇದೆ. ಐದು ವರ್ಷ ಬಿಜೆಪಿ ಆಡಳಿತ ನಡೆಸುವಾಗ ಇದೇ ಕಾಂಗ್ರೆಸ್ ಅವರು ಹೇಳಿದ ಮಾತುಗಳು ಈ ಪೊಲೀಸ್ ಇಲಾಖೆಯಲ್ಲಿ ಇರುವಂತ ಎಲ್ಲರೂ ಆರ್ಎಸ್ಎಸ್ ಅಂತ ಹೇಳುವ ಮಾತು ನಾವು ಹೇಳಿದ್ದಲ್ಲ, ನೀವು ಹೇಳಿದ್ದಲ್ಲ, ಇದೇ ಕಾಂಗ್ರೆಸ್ ಅವರು ಹೇಳಿದ ಮಾತು. ನಾವು ಸರ್ಕಾರ ಬಂದ ಮೇಲೆ ಜಿಲ್ಲೆ ಇರುವಂತ ಯಾವ ಆರ್ಎಸ್ಎಸ್ ಏಜೆಂಟ್ ಆಗಿರುವಂತ ಪೊಲೀಸರನ್ನು ನಾವು ಬಂದ ತಕ್ಷಣವೇ ವರ್ಗಾವಣೆ ಮಾಡುವಂತ ಹೇಳಿದ್ದು ನಾವೆಲ್ಲಿದ್ದಲ್ಲ, ನೀವೆಲ್ಲಿದ್ದಲ್ಲ, ಇದೇ ಕಾಂಗ್ರೆಸ್ ನಾಯಕರು ಹೇಳಿದ ಮಾತು. ಅದನ್ನ ನಂಬಿಕೊಂಡು ಜಿಲ್ಲೆ ಎಲ್ಲ ಮುಸಲ್ಮಾನರ ಬಾಂಧವರು ಪ್ರೀತಿಪೂರ್ವಕ ಕಾಂಗ್ರೆಸ್ ಪಕ್ಷವನ್ನು ಸ್ವಾಗತ ಮಾಡಿದ್ರು. ನಾನು ಒಬ್ಬ ಅದರ ನಾಯಕನಾಗಿದ್ದೇನೆ. ಬಂಧುಗಳೇ, ನಾನು ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಇರುವಾಗಲೂ ಕೂಡ ನಾಯಕಾಗಿ ಯಾರನ್ನು ಬಿಟ್ಟುಕೊಡಲಿಲ್ಲ. ನಾನು ಸಮುದಾಯದ ಯಾರಿಗೆ ಅನ್ಯಾಯಕ್ಕೂ ಕೂಡ ನಾ ಮಾತೆತ್ತಿ ಅವರನ್ನು ಎದುರಿಸುವ ಕೆಲಸ ಮಾಡಿದ್ದಕ್ಕೆ ಈ ಬಾರಿ ನನ್ನನ್ನು ದೂರ ಮಾಡಿದ್ರು. ಈ ಅಶ್ರಪ್ಪ ಕಾಂಗ್ರೆಸ್ ಪಕ್ಷದಲ್ಲಿದ್ದರೆ ನಮ್ಮ ಒಳೆ ಕೊಟ್ಟು ಹೊರಗೆ ತರುವ ತರ್ತಾನಂತ ಹೇಳುವ ಒಂದೇ ಮಾತಿನಿಂದ. ಆದ್ರೆ ಬಂಧುಗಳೇ, ಯಾವತ್ತು ಅಶ್ರಪ್ ಅಧಿಕಾರ ಆಸೆ ಇಟ್ಟವನಲ್ಲ. ನಾನೊಂದು ಮಾತು ಹೇಳ್ತಾ ಇಚ್ಛೆ ಪಡ್ತಾ ಇದ್ದೇನೆ. ತಮಗೆಲ್ಲ ಗೊತ್ತಿದೆ, ಪಿಲಿಕುಲದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಸಭೆ ನಡೆಯಿತು. ಅಲ್ಲಿ ನೇರವಾಗಿ ನಾನು ರಾಜ್ಯದ ಅಧ್ಯಕ್ಷ ಪರಮೇಶ್ವರ್ ಹತ್ರ ಮಾತಾಡಿ ಹೇಳಿದ್ದೆ, ನಾನು ತಾವು ಪತ್ರಿಕೆಯಲ್ಲಿ ಹೇಳ್ತಾ ಇದ್ದೀರಿ, ಭಾಷಣದಲ್ಲಿ ಹೇಳ್ತಾ ಇದ್ದೀರಿ, ನಾವು ಸರ್ಕಾರ ಬಂದ ಮೇಲೆ ಪ್ರಚೋದನಾ ಭಾಷಣ ಮಾಡುವವರನ್ನು ಬಂಧಿಸ್ತೇವೆ ಅಂತ ಹೇಳಿಕೊಂಡು, ಕರ್ನಾಟಕ ಪ್ರಭಾಕರ ಭಟ್ಟವರನ್ನು ಅರೆಸ್ಟ್ ಮಾಡ್ತೇವೆ ಅಂತ ಹೇಳ್ಕೊಂಡು ಹೇಳ್ತಾ ಇದ್ರಿ ಅಧ್ಯಕ್ಷರೇ. ದಯಮಾಡಿ, ತಮ್ಮಿಂದ ಈ ಶಕ್ತಿ ತಮ್ಮಿಂದ ತಾಕತ್ತಿಲ್ಲ, ದಯಮಾಡಿ ಹೇಳಿಕೆಯನ್ನು ನೀವು ಕೊಡುದು ಬೇಡ, ಇದನ್ನು ಬಂದ್ ಮಾಡಿ ಅಂತ ನಾನು ನೇರವಾಗಿ ಅವರ ಪ್ರಶ್ನೆ ಮಾಡಿದ್ದೆ. ಏನ್ ಮಾಡುದು, ನಮ್ಮ ನಾನೀಗ ಬಿಜೆಪಿಯನ್ನು ವಿರೋಧಿಸುವುದಿಲ್ಲ, ನಾನು ಪೊಲೀಸ್ ಇಲಾಖೆಯನ್ನು ದೂರುವುದಿಲ್ಲ. ಯಾಕೆಂದ್ರೆ ಇಡೀ ಇಲಾಖೆಯಲ್ಲಿ ಬಿಜೆಪಿ ಆಡಳಿತ ಇರುವಾಗ ಇದೇ ಪೊಲೀಸರು ಆರ್ಎಸ್ಎಸ್ ಅಂತ ಹೇಳಿದವರು ಈ ಕಾಂಗ್ರೆಸ್ ಬಂದ ಮೇಲೆ ಇದೇ ಪೊಲೀಸರು ಇಟ್ಟಿದ್ರೆ ಇದೇ ಕಾಂಗ್ರೆಸ್ ಹೊಣೆಗಾರ ಬಿಟ್ಟು ಬಿಜೆಪಿ ಅಲ್ಲ, ಯಾರು ಕೂಡ ಹೊಣೆಗಾರ ಅಲ್ಲ. ಬಂದು ಮೇಲೆ ಯಾಕೆ ಹೇಳ್ಬೇಕಂದ್ರೆ ಆಗ ಹೇಳಿದೆ ನಾನು, ಆಗ ನಮ್ಮ ಸಮುದಾಯದ ನಾಯಕರು ಹೇಳಿದ್ರು, ಉಸ್ತುವಾರಿ ನಮ್ಮ ಉಲ್ಲಾಸ ಶಾಸಕರು ನನ್ನ ಒಂದು ಮಾತಿಗೆ ಅವರು ಎದುರಲ್ಲಿ ಮಾತಾಡಿದ ತಮಗೆಲ್ಲ ಗೊತ್ತಿದೆ, ಅಲ್ಪಸಂಖ್ಯಾತರು ಕಾಂಗ್ರೆಸ್ ಬ್ಲಾಕ್ ಮೇಲ್ ಮಾಡುದು ಬೇಡ. ಅಷ್ಟರಲ್ಲಿ ಬಹಳ ಸಂತೋಷ ಆಯ್ತು ಉಳಿದವರಿಗೆ, ನಾವು ಅಲ್ಪಸಂಖ್ಯಾತರು ಕಾಂಗ್ರೆಸ್ ಬ್ಲಾಕ್ ಮೇಲ್ ಮಾಡ್ತಾವ ಅಂತ ಹೇಳಿಕೊಂಡು. ಆದ್ರೆ ಒಂದು ಮಾತು ಹೇಳಿಕ್ಕೆ ಇಚ್ಛೆ ಪಡ್ತಾರೆ ಬಂಧುಗಳೇ, ಇವತ್ತು ನಾವು ಹೋರಾಟ ಮಾಡಬೇಕಾದದ್ದು ಕಾಂಗ್ರೆಸ್ ಅಲ್ಲಿ ಇರುವಂತ ಕೆಲವು ಮುಸ್ಲಿಂ ಮುಖಂಡರಿದ್ದಾರೆ, ನಮ್ಮ ಗುಲಾಮರಾಗಿ ಆ ಕಾಂಗ್ರೆಸ್ ಪಕ್ಷಕ್ಕೆ ಒಲಿಸ್ತಾ ಇದ್ದಾರೆ, ಅವರನ್ನು ನಾವು ವಿರೋಧಿಸಬೇಕು. ಮೊದಲು ಬಂಧುಗಳೇ ಬರ್ತಾರೆ ಮತ ಕೇಳಲಿಕ್ಕೆ ಬರ್ತಾ ಇದ್ದಾರೆ, ಅಲ್ಪಸಂಖ್ಯಾತ ರಕ್ಷಣೆ ಮಾಡುವಂತ ಕಾಂಗ್ರೆಸ್ ಪಕ್ಷ ಅಂತ ಹೇಳಿಕೊಂಡು. ನಮ್ಮ ರಕ್ಷಣೆ ಮಾಡುವ ಕಾಂಗ್ರೆಸ್ ಪಕ್ಷ ಆಗ್ಲಿ ಬಿಜೆಪಿ ಆಗ್ಲಿ ಯಾರಿಂದ ಸಾಧ್ಯ ಇಲ್ಲ, ನಮ್ಮ ರಕ್ಷಣೆ ಮಾಡುವ ಒಬ್ಬ ಮೇಲೆ ಕೂತು ನಮ್ಮ ಅಲ್ಲವನ್ನು ಬಿಟ್ಟು ಯಾರಿಗೆ ಸಾಧ್ಯ ಇಲ್ಲ. ಬೇರೆ ಯಾವುದು ಇವರಿಗೆ ಈ ಚುನಾವಣೆ ಸಿಗ್ಲಿಲ್ಲ, ಬರೇ ನರೇಂದ್ರ ಮೋದಿಯನ್ನು ಎದುರಿಸಿಕೊಂಡು ಚುನಾವಣೆ ಬಂದಿದ್ದಾರೆ. ಹೇಳಿದ ನಾನು ನೇರವಾಗಿ ಟಿವಿಯಲ್ಲಿ ಹೇಳಿದೆ, ಸ್ವಾಮಿ ವಿಧಾನಸಭಾ ಚುನಾವಣೆಯಲ್ಲಿ ಬರೇ ನಿಮ್ಮ ಬಾಯಲ್ಲಿ ಬಂದವರು ಹೋದವರು ಒಂದೇ ಬಾಯಲ್ಲಿ ಕನ್ನಡಕ ಪ್ರಭಾಕರ ಭಟ್ ಹೆಸರು,
ಈ ಚುನಾವಣೆ ಒಂದು ನಾಯಕರ ಬಾಯಲ್ಲಿ ಕಲ್ಲಡಕಪಟ್ಟದ ಹೆಸರೇ ಇಲ್ಲ ಬರೇ ನರೇಂದ್ರ ಮೋದಿ ಒಬ್ಬನ ಹೆಸರಿಟ್ಕೊಂಡು ಮುಸಲ್ಮಾನ ಎದುರಿಸಿಕೊಂಡು ಓಟು ತೆಗೆಯುವಂತ ಕೆಲಸ ಇವರು ಮಾಡಿದ್ದಾರೆ ಆದ್ದರಿಂದ ಬಂಧುಗಳು ಹೇಳ್ತಾ ಇದ್ದೇನೆ ನಾನು ಎಲ್ಲಿ ತನಕ ನಾವು ಹೋರಾಟ ಮಾಡಬೇಕು ಎಲ್ಲಿ ತನಕ ಅಂದ್ರೆ ನಮ್ಮ ಇಡಿ ಅಲ್ಪಸಂಖ್ಯಾತರಿಗೆ ಎಲ್ಲಿ ತನಕ ನ್ಯಾಯ ಸಿಗುವುದಿಲ್ಲ ಅಲ್ಲಿ ತನಕ ಈ ಕಾಂಗ್ರೆಸ್ ಪಕ್ಷದ ವಿರುದ್ಧ ಹೋರಾಟ ಮಾಡಿದರೆ ಮಾತ್ರ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಆಗುತ್ತದೆ ಬಂಧುಗಳು ನಮಗೆ ನಾವೆಲ್ಲ ಒಗ್ಗಟ್ಟಾಗೋಣ ಸೇರೋಣ ಜಾತಿ ಭೇದ ಮರೆಯೋಣ ನಮ್ಮ ಎಸ್ಡಿಪಿಯಲ್ಲಿ ನೋಡಿದೆ ಹಲೋ ಹಿಂದೂಗಳಿದ್ದಾರೆ ದಲಿತರಿದ್ದಾರೆ ಎಲ್ಲರೂ ಇದ್ದಾರೆ ಆದ್ದರಿಂದ ನಾವೆಲ್ಲಟ್ಟಿಗೆ ಸೇರಿಕೊಂಡು ಕಬೀರ್ಗೆ ನ್ಯಾಯ ಕೊಡಿಸೋಣ ಇನ್ನು ಮುಂದೆ ಇಂತ ಘಟನೆ ಆಗದ ರೀತಿಯಲ್ಲಿ ನಾವು ನೋಡಿಕೊಳ್ಳೋಣ ಕಬೀರ್ನ ಎಲ್ಲಿ ತನಕ ಯಾರ ಎನ್ಕೌಂಟ್ ಮಾಡಿದ ಅವರ ಮೇಲೆ 302 ಕೇಸ್ ಆಗದೆ ಅವರ ಬಂಧಿಸಿ ಜೈಲು ಹಾಕದೆ ಮತ್ತೆ ಅವರನ್ನು ಸಸ್ಪೆಂಡ್ ಮಾಡುವ ತನಕ ನಿರಂತರವಾಗಿ ನಾವು ಈ ನಾಯಕರನ್ನು ನಂಬಿಕೊಂಡು ನಾವು ಸುಮ್ಮನೆ ಕೂರಬಾರದು ನಿರಂತರವಾಗಿ ಹೋರಾಟ ಮಾಡೋಣ ಇಲ್ಲಿಲ್ಲದ್ರೆ ಬೆಂಗಳೂರು ಹೋಗಿಯಲ್ಲಿ ಕೂತ್ಕೊಂಡು ಹೋರಾಟ ಮಾಡೋಣ ಬಂಧುಗಳು ಜಿಲ್ಲಾ ಉಸ್ತುವಾರಿ ಮಂತ್ರಿಯವರು ಎಲ್ಲಿ ಹೋದರು ಸ್ವಾಮಿ ಇಲ್ಲಿ ಇವತ್ತು ಯಾವುದು ಪತ್ರಿಕೆಯಲ್ಲಿ ಅವರ ಹೇಳಿಕೆ ಇಲ್ಲ ಉಲ್ಲಾಲದ ಘಟನೆಗೆ ಹೋಗಿ ಹೇಳಿದ್ರು ಪಾಪ ಜನರು ನಂಬಿಕೊಂಡು ಉಲ್ಲಾಲ ನಮ್ಮ ಸಚಿವರಲ್ಲ ಸರ್ ಈಗ ನಮ್ಮ ಮನೆಯವಳಿಗೆ ಪೊಲೀಸರು ನುಗ್ಗಿ ಎಡ್ಕೊಂಡು ಹೋಗ್ತಾರೆ ನನಗೆ ಏನು ಗೊತ್ತಿಲ್ಲ ನಾನು ಯಾವುದೇ ಕೈ ಹಾಕೋದಿಲ್ಲ ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಬಿಟ್ಟು ಬಿಟ್ಟಿದ್ದೇನೆ ಅಂತ ಹೇಳಿ ಈ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಬಿಟ್ರೆ ಮತ್ತೆ ನಾವು ನಂಬಿದಂತ ಉಸ್ತುವಾರಿ ಮಂತ್ರಿ ಏನು ಮಾಡ್ಲಿಕ್ಕೆ ತಾವು ರಾಜೀನಾಮೆ ಕೊಟ್ಟು ಮನೆಯಲ್ಲಿ ಕೂತ್ಕೊಳ್ಳೋದು ಒಳ್ಳೆಯದು ಯಾಕೆ ನಾವು ಮುಸಲ್ಮಾನ್ ಅಲ್ಪಸಂಖ್ಯಾತರು ತಮ್ಮಗೆ ಓಟು ಕೊಟ್ಟು ಬಂಡವಾಳ ಕ್ಷೇತ್ರದಲ್ಲಿ ಇಷ್ಟು ಸಾವಿರ ಮತಗಳಿಟ್ಟು ತಾವು ಐಕ್ಯ ಆದ ನಂತರ ತಮಗೆ ಉಸ್ತುವಾರಿ ಸಚಿವರು ಸಿಕ್ಕಿದೆ ಸ್ವಾಮಿ ನಾವು ನಮ್ಮ ಕಷ್ಟವನ್ನು ಹೇಳುವಾಗ ಬರುವಾಗ ತಾವು ನನಗೇನು ಗೊತ್ತಿಲ್ಲ ತಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಬಿಟ್ಟು ಹೇಳುವ ಮಾತು ಹೇಳುತ್ತಾ ಇದ್ದೀರಿ ಆದ್ದರಿಂದ ಈ ಬಾರಿಯ ತಮ್ಮ ಎಲ್ಲರೂ ನಾವು ಯಾವುದು ಕೂಡ ನಾನು ನಿಮ್ಮೊಟ್ಟಿಗೆ ಸದಾ ಇರ್ತೇನೆ ನಿಮ್ಮ ಹಿಂದೆ ಸದಾ ಇರ್ತೇನೆ ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ನನ್ನನ್ನು ಕರೆಯಿರಿ ನನಗೆ ಯಾರನ್ನು ಹೆದರಿಕಿಲ್ಲ ಯಾವ ಅಧಿಕಾರದ ಆಸೆ ನನಗಿಲ್ಲ ನನಗೆ ಒಂದೇ ಆಸೆ ಇರೋದು ನನ್ನ ಸಮುದಾಯದ ಈ ಜಿಲ್ಲೆಯ ಎಲ್ಲ ನಾಗರಿಕರಿಗೆ ಇಲ್ಲಿ ಶಾಂತಿಯುತವಾಗಿ ಇಲ್ಲಿ ಬೆಳೆಯಬೇಕು ನಡೆಯಬೇಕಂತಲೂ ಒಂದೇ ಆಸೆ ಇರುವುದರಿಂದ ದಯಮಾಡಿ ನಾವು ಎಲ್ಲರೂ ನಾವು ಒಟ್ಟಿಗೆ ಸೇರೋಣ ಈ ಮುಂದೆ ಇನ್ನು ಹೋರಾಟದಲ್ಲಿ ಸಕ್ರಿಯಾಗಿರುವಂತ ಹೇಳಿಕೊಂಡು ಪ್ರಫುಲ್ಲರ್ ಫ್ರೆಂಡ್ ಆಫ್ ಇಂಡಿಯಾಗೆ ಅಭಿನಂದಿಸ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ ಅಸ್ಸಲಾಮು ಅಲೈಕುಂ ಅಭಿನಂದನೆಗಳು ಮಾಜಿ ಮೇಯರ್